ಇದು ಎಸ್ಎಸ್ ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹೇರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರು. 199ನೇ ಜಾತ್ರಾ ಮಹೋತ್ಸವದ ಮುನ್ನಾ ದಿನ ಇಂದು ಮಧ್ಯಾಹ್ನ ಜರುಗಿದ ಉಚ್ಚಾಯಿ. ಶ್ರೀ ಸಿದ್ಧಗಂಗಾ ಮಠದ ತ್ರಿವಿಧ ದಾಸೋಹಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳ 114ನೆಯ ಗುರುವಂದನಾ ಕಾರ್ಯಕ್ರಮ. ಶ್ರೀ ಸಿದ್ಧಗಂಗಾ ಹಳೆಯ ವಿದ್ಯಾರ್ಥಿಗಳ ಹಾಗೂ ಹಿತೈಷಿಗಳ ಸಂಘ ಕಲಬುರಗಿಯ ವತಿಯಿಂದ ಆಯೋಜನೆ. ಸಾಂಸ್ಕೃತಿಕ ಸಂಘಟಕರಾದ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ. ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕಾಗಿ ಇಂದು ನಾಮಪತ್ರ ಸಲ್ಲಿಕೆ. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನಕ್ಕಾಗಿ ನಡೆಯಲಿರುವ ಚುನಾವಣೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಶಸ್ತಿ ಪುರಸ್ಕೃತ ಎಬಿ ಹೊಸಮನಿಯವರಿಂದ ನಾಮಪತ್ರ. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಸಭೆ, 2020 ಡಿಸೆಂಬರ್ 28ರಂದು ಜರುಗಿದ 1ನೇ ಸಭೆಯ ಕುರಿತು ಮಾಹಿತಿ. ಸುದ್ದಿ ಸಮಯಕ್ಕೆ ಸ್ವಾಗತ, ನಾನು ಆರ್ಜೆ ಮಂಜು ಹಿರೋಳಿ. ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ 199ನೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಮುನ್ನಾ ದಿನವಾದ ಇಂದು ಮಧ್ಯಾಹ್ನ ಉಚ್ಚೈ ಮಹೋತ್ಸವವು ಕೋವಿಡ್ 19ರ ಹಿನ್ನೆಲೆಯಲ್ಲಿ ಅತ್ಯಂತ ಸರಳವಾಗಿ ಕೇವಲ ಕೆಲವೇ ಕೆಲವು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾಭಕ್ತಿಯೊಂದಿಗೆ ನೆರವೇರಿತು. ಶ್ರೀ ಶರಣಬಸವೇಶ್ವರ ಸಂಸ್ಥಾನದ 8ನೇ ಪೀಠಾಧಿಪತಿ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿ ಏಪ್ರಿಲ್ 2ರಂದು ಜರುಗುವ ಶ್ರೀ ಶರಣಬಸವೇಶ್ವರರ 199ನೆಯ ಜಾತ್ರಾ ಮಹೋತ್ಸವದಲ್ಲಿ ಭಕ್ತರು ಭಾಗಿಯಾಗುವ ಬದಲು ಅಥವಾ ದೇವಾಲಯಕ್ಕೆ ಭೇಟಿ ನೀಡುವ ಬದಲಿಗೆ ತಮ್ಮ ತಮ್ಮ ಮನೆಗಳಲ್ಲೇ ಇದ್ದು ತಮ್ಮ ಆರಾಧ್ಯ ದೈವ ಶ್ರೀ ಶರಣಬಸವೇಶ್ವರರನ್ನು ಪ್ರಾರ್ಥಿಸಬೇಕು ಎಂದು ಭಕ್ತರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಶ್ರೀ ಶರಣಬಸವೇಶ್ವರ ದೇಗುಲದ ಇತಿಹಾಸದಲ್ಲಿ ಇದು 2ನೇ ಬಾರಿಗೆ ಜಾತ್ರಾ ಮಹೋತ್ಸವವು ಅತಿ ವಿಜೃಂಭಣೆ ಮತ್ತು ವೈಭವದಿಂದ ಕೂಡಿರದೆ ಸರಳತೆಯಿಂದ ನಡೆಸಲಾಗುತ್ತಿದೆ. ವೀರಶೈವ ಲಿಂಗಾಯತ ಸಂಪ್ರದಾಯದಲ್ಲಿ ಸಾವನ್ನು ಮೋಕ್ಷವೆಂದು ಅನುಸರಿಸುವ ಸಂಪ್ರದಾಯದಂತೆ ಶ್ರೀ ಶರಣಬಸವೇಶ್ವರರ ಪುಣ್ಯಸ್ಮರಣೆಯ ದಿನದಂದು ರಥೋತ್ಸವ ಜರುಗಿಸುವ ವಾಡಿಕೆಯಿದೆ. ಈ ಜಾತ್ರೆಯಲ್ಲಿ ರಾಷ್ಟ್ರ ಮತ್ತು ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಭಾಗವಹಿಸುತ್ತಿದ್ದರು. ಆದರೆ ಪ್ರಸ್ತುತ ಈ ಜಾತ್ರೆಯಲ್ಲಿ ಸಂಸ್ಥಾನದ ಕುಟುಂಬ ಸದಸ್ಯರು ಹಾಗೂ ಕೆಲವೊಂದು ಆಯ್ಕೆಯ ಸದಸ್ಯರನ್ನ ಒಳಗೊಂಡು ಈ ಉತ್ಸವ ಸರಳ ರೀತಿಯಲ್ಲಿ ಜರುಗುತ್ತಿದೆ. ಏಪ್ರಿಲ್ 2ರಂದು ರಥೋತ್ಸವಕ್ಕೂ ಮುಂಚೆ ಅನಾದಿ ಕಾಲದಿಂದಲೂ ಆಚರಣೆಯಲ್ಲಿದ್ದ ಎಲ್ಲಾ ಧಾರ್ಮಿಕ ಸಮಾರಂಭಗಳು ನಡೆಯಲಿವೆ. ಏಪ್ರಿಲ್ 2ರಂದು ಮುಂಜಾನೆ ಡಾಕ್ಟರ್ ಅಪ್ಪಾಜಿಯವರು ಕರ್ತೃಗದ್ದುಗೆಗೆ ವಿಶೇಷ ಪೂಜೆ, ಅಭಿಷೇಕ ಮತ್ತು ಗುರುಪಾದ ಪೂಜೆ ಇತ್ಯಾದಿ ಧಾರ್ಮಿಕ ಸಮಾರಂಭಗಳು ಮತ್ತು ಆಚರಣೆಗಳನ್ನು ನಡೆಸಲಿದ್ದಾರೆ. ಅದೇ ದಿನ 18ನೇ ಶತಮಾನದ ಶ್ರೀ ಶರಣಬಸವೇಶ್ವರರು ಬೆಳಗಿಸುತ್ತಿದ್ದ ನಂದಾದೀಪ ಹಾಗೂ ಕುಂಭ ಪೂಜೆ ನಡೆಯಲಿದೆ. 18ನೇ ಶತಮಾನದಲ್ಲಿ ಶರಣಬಸವೇಶ್ವರರು ಈ ದೀಪವನ್ನು ಬೆಳಗಿಸಿದ್ದರು. ಅದಕ್ಕೆ ಇಂದು ನಂದಾದೀಪ ಎಂದು ಕರೆಯಲಾಗುತ್ತದೆ. ರಥೋತ್ಸವಕ್ಕೆ ಪೂಜೆ ಸಲ್ಲಿಸುವ ಮೊದಲು ದೇವರಿಗೆ ಕುಂಭ ಪೂಜೆಯನ್ನು ಅರ್ಪಿಸಲಾಗುತ್ತದೆ. ರಥೋತ್ಸವಕ್ಕೂ ಮುಂಚೆ ಶ್ರೀ ಶರಣಬಸವೇಶ್ವರರ ಪ್ರಸಾದ ಬಟ್ಟಲು ಮತ್ತು ಲಿಂಗ ಸಜ್ಜಿಕೆಯನ್ನು ಭಕ್ತರಿಗೆ ಅಪ್ಪಾಜಿ ಪ್ರದರ್ಶಿಸಲಿದ್ದಾರೆ. ತದನಂತರ ಶ್ರೀ ಶರಣಬಸವೇಶ್ವರರ ರಥೋತ್ಸವ ಜರುಗಲಿದೆ. ಈ ಎಲ್ಲಾ ಧಾರ್ಮಿಕ ಆಚರಣೆಗಳು ಏಪ್ರಿಲ್ 2ರಂದು ಜರುಗಲಿವೆ. ಜಾತ್ರೆಗೆ ಪೂರಕವಾಗಿ ಏಪ್ರಿಲ್ 1ರಂದು ಮಧ್ಯಾಹ್ನ 12:15 ಗಂಟೆ ಸುಮಾರಿಗೆ ಉಚ್ಚಾಯಿ ಸಮಾರಂಭ ಶ್ರದ್ಧಾ ಭಕ್ತಿಗಳೊಂದಿಗೆ ಕೇವಲ ಕೆಲವೇ ಕೆಲವು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ಸರಳವಾಗಿ ನಡೆಯಿತು. ಇದು ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವದ ಆರಂಭವನ್ನು ಸೂಚಿಸುತ್ತದೆ ಎಂದು ಹೇಳಲಾಗುತ್ತದೆ.
ಪರಮ ಪೂಜ್ಯ ಡಾಕ್ಟರ್ ಅಪ್ಪಾಜಿ ಮತ್ತು ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಅವ್ವಾಜಿ ಅವರು ಮಾತನಾಡಿ, ಹೆಚ್ಚುತ್ತಿರುವ ಕೊರೋನಾ ಕಾರಣ ಸರ್ಕಾರ ಮತ್ತು ಜಿಲ್ಲಾಡಳಿತ ಹೊರಡಿಸಿದ ಹೊಸ ಮಾರ್ಗಸೂಚಿಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಭೀಕರ ಕೊರೋನಾ ಪ್ರಕರಣಗಳು ಹೆಚ್ಚುತ್ತಿರುವ ಕಾರಣ ಈ ಜಾತ್ರಾ ಮಹೋತ್ಸವ ಮತ್ತು ಇತರೆ ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚಿನ ಸಂಖ್ಯೆಯನ್ನು ಮೊಟಕುಗೊಳಿಸಲಾಗುತ್ತಿದೆ. ಸಾರ್ವಜನಿಕರ ಅತಿದೊಡ್ಡ ಗುಂಪು ಸಭೆಯನ್ನು ತಪ್ಪಿಸುವ ಮೂಲಕ ಸರಳವಾಗಿ ಜಾತ್ರೆಯನ್ನು ಆಚರಿಸಲು ಸಂಸ್ಥಾನ ನಿರ್ಧರಿಸಿದೆ. ಭೀಕರ ರೋಗದ ವಿರುದ್ಧ ಹೋರಾಡುತ್ತಿರುವ ಸರ್ಕಾರದೊಂದಿಗೆ ಕೈಜೋಡಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ ಎಂದು ಇದೇ ವೇಳೆ ಅವರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಪೂಜ್ಯ ಡಾಕ್ಟರ್ ಶಣಬಸಪ್ಪ ಅಪ್ಪಾಜಿಯವರ ಕುಟುಂಬದ ಸದಸ್ಯರು, ಬಸವರಾಜ್ ದೇಶ್ಮುಖ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರ 114ನೇ ಜನ್ಮದಿನದ ಅಂಗವಾಗಿ ಇಂದು ಜಿಲ್ಲಾ ವೀರಶೈವ ಸಮಾಜ ಹಾಗೂ ಸಿದ್ಧಗಂಗಾ ಹಳೆಯ ವಿದ್ಯಾರ್ಥಿಗಳ ಹಾಗೂ ಹಿತೈಷಿಗಳ ಸಂಘದ ವತಿಯಿಂದ ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಗುರುವಂದನಾ ಕಾರ್ಯಕ್ರಮ ಜರುಗಿತು. ಜಿಲ್ಲಾ ವೀರಶೈವ ಸಮಾಜ ಹಾಗೂ ಶ್ರೀ ಸಿದ್ಧಗಂಗಾ ಹಳೆಯ ವಿದ್ಯಾರ್ಥಿಗಳ ಹಾಗೂ ಹಿತೈಷಿಗಳ ಸಂಘ ಕಲಬುರಗಿಯ ವತಿಯಿಂದ ಶ್ರೀ ಸಿದ್ಧಗಂಗಾ ಮಠದ ತ್ರಿವಿಧ ದಾಸೋಹಿ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ 114ನೇ ಗುರುವಂದನಾ ಕಾರ್ಯಕ್ರಮವು ಕಲಬುರಗಿ ನಗರದ ಜಗತ್ವೃತ್ತದ ಹತ್ತಿರವಿರುವ ಜಿಲ್ಲಾ ಪಂಚಾಯಿತಿ ಕಚೇರಿಯ ಆವರಣದಲ್ಲಿನ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾಭವನದಲ್ಲಿ ದಿನಾಂಕ 1ನೇ ಏಪ್ರಿಲ್ 2021 ಮಧ್ಯಾಹ್ನ 12:05 ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸಾರಂಗಮಠ ಶ್ರೀಶೈಲಂ ಸುಲಫಲಮಠ ಕಲಬುರಗಿಯ ಜಗದ್ಗುರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ವಹಿಸಿದ್ದರು. ಉದ್ಘಾಟಕರಾಗಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಡಗಂಚಿಯ ಪ್ರಭಾರಿ ಕುಲಪತಿಗಳಾದ ಡಾಕ್ಟರ್ ಮಲ್ಲಿಕಾರ್ಜುನ ವಿ ಅಳಗವಾಡಿ ಆಗಮಿಸಿದ್ದರು. ಸಿದ್ಧಗಂಗಾ ಶ್ರೀ ಪ್ರಶಸ್ತಿ ಸ್ವೀಕರಿಸಲು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಭೀಮಾಶಂಕರ್ ಸಿ ಬಿಲಗುಂದಿ ಹಾಗೂ ಡಾಕ್ಟರ್ ಶಿವಕುಮಾರ ಶ್ರೀ ಪ್ರಶಸ್ತಿ ಸ್ವೀಕರಿಸಲು ಕೃಷಿ ಮತ್ತು ಸಮಾಜ ಸೇವಕರಾದ ಕಲ್ಯಾಣಪ್ಪ ಪಾಟೀಲ್ ಮಳಖೇಡ ಆಗಮಿಸಿದ್ದರು. ವಿಶೇಷ ಸನ್ಮಾನ ಸ್ವೀಕರಿಸಲು ಹೈದರಾಬಾದ್ ಕರ್ನಾಟಕ ವಾಣಿಜ್ಯೋದ್ಯಮ ಹಾಗೂ ಕೈಗಾರಿಕಾ ಸಂಸ್ಥೆ ಕಲಬುರಗಿ ಅಧ್ಯಕ್ಷರಾದ ಪ್ರಶಾಂತ್ ಎಸ್ ಮಾನ್ಕರ್ ಹಾಗೂ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಂಘ ಕಲಬುರಗಿ ಅಧ್ಯಕ್ಷರಾದ ನಾಗಪ್ಪ ಹೊನ್ನಳ್ಳಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಶ್ರೀ ಸಿದ್ಧಗಂಗಾ ಹಳೆಯ ವಿದ್ಯಾರ್ಥಿಗಳ ಹಾಗೂ ಹಿತೈಷಿಗಳ ಸಂಘ ಮತ್ತು ಜಿಲ್ಲಾ ವೀರಶೈವ ಸಮಾಜ ಕಲಬುರಗಿ ಅಧ್ಯಕ್ಷರಾದ ಅರುಣಕುಮಾರ್ ಎಸ್ ಪಾಟೀಲ್ ಕೋಡಲ ಹಂಗರ್ಗ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಹಾಗೂ ಹೈದರಾಬಾದ್ ಕರ್ನಾಟಕ ವಾಣಿಜ್ಯೋದ್ಯಮ ಕೈಗಾರಿಕಾ ಸಂಸ್ಥೆಯ ನೂತನ ಆಡಳಿತ ಮಂಡಳಿ ಹಾಗೂ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಂಘದ ಸದಸ್ಯರಿಗೆ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮ
ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ಧಗಂಗಾ ಹಳೆಯ ವಿದ್ಯಾರ್ಥಿಗಳ ಹಾಗೂ ಹಿತೈಷಿಗಳ ಸಂಘ ಕಲಬುರಗಿಯ ಕಾರ್ಯದರ್ಶಿಗಳಾದ ದೇವೇಂದ್ರಪ್ಪ ಅವಂತಿ, ಚನ್ನಬಸಯ್ಯ ಗುರುವಿನ್, ಜಿಲ್ಲಾ ವೀರಶೈವ ಸಮಾಜ ಕಲಬುರಗಿಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಶೈಲ ಘೋಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ತುಮಕೂರಿನ ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರ 114ನೇ ಜನ್ಮದಿನದ ಅಂಗವಾಗಿ ಇಂದು ಚನ್ನಬಸಯ್ಯ ಗುರುವಿನ್ ಅವರು ಕಲಬುರಗಿ ನಗರದ ಹೈಕೋರ್ಟ್ ಹತ್ತಿರ ನಂದಗೋಕುಲ ಅನಾಥಾಶ್ರಮದ ಅನಾಥ ಮಕ್ಕಳಿಗೆ ಹಾಗೂ ಮಾರ್ನಿಂಗ್ ವಾಕಿಗೆ ಬಂದಂತಹ ವೃದ್ಧರಿಗೆ ಮತ್ತು ಆಟವಾಡುತ್ತಿದ್ದ ಮಕ್ಕಳಿಗೆ ಉಚಿತವಾಗಿ ಜ್ಯೂಸ್ ಅನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಭವಾನಿ ಸಿಂಗ್ ಎಂ ಠಾಕೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.
ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹೇರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಸಾಂಸ್ಕೃತಿಕ ಸಂಘಟಕರಾದ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿಯವರು ಇಂದು ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕಾಗಿ ತಮ್ಮ ನಾಮಪತ್ರವನ್ನು ಸಲ್ಲಿಸಿದರು. ವಿಶ್ವಜ್ಯೋತಿ ಪ್ರತಿಷ್ಠಾನ ಕಲಬುರಗಿ ಹಾಗೂ ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ತು ಕಲಬುರಗಿಯ ಸಂಸ್ಥಾಪಕ ಅಧ್ಯಕ್ಷರಾದ, ಸಾವಿರ ಕಾರ್ಯಕ್ರಮಗಳ ಸರದಾರ ಎಂದೇ ಖ್ಯಾತಿ ಪಡೆದಿರುವ ಕಲಬುರಗಿಯ ಖ್ಯಾತ ಸಾಂಸ್ಕೃತಿಕ ಸಂಘಟಕರಾದ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿಯವರು ಇಂದು ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನಡೆಯುವ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕಾಗಿ ತಮ್ಮ ನಾಮಪತ್ರವನ್ನು ಸಲ್ಲಿಸಿದರು. ಬರ್ತಕ್ಕಂಥ 2021 ಮೇ 9 ತಾರೀಕಂದು ನಡೀತಿರ್ತಕ್ಕಂಥ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ಆಯ್ಕೆಯನ್ನು ಬಯಸಿ ಇವತ್ತು ನಮ್ಮೆಲ್ಲ ಒಂದು ಏನು ಸಾಹಿತ್ಯ ಪ್ರೇಮಿಗಳಿದ್ದಾರಲ್ಲ, ಸಾಹಿತ್ಯ ಪ್ರೇರಕರು ಮತ್ತು ಸಾಂಸ್ಕೃತಿಕ ಬಳಗದ ಒಂದು ನೇತೃತ್ವಗೆ ಅವರೆಲ್ಲ ಆಶೀರ್ವಾದ ಇದೆ ಎನ್ನುವ ಭರವಸೆಯೊಂದಿಗೆ ಇವತ್ತು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಕಳೆದ 2 ದಶಕಗಳಿಂದ ಈ ಕಲಬುರಗಿ ಜಿಲ್ಲೆಯಲ್ಲಿ ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕವಾಗಿ ಅನೇಕ ರಚನಾತ್ಮಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಈ ಭಾಗದ ಬಹುತೇಕ ಜನರ ವಿಶ್ವಾಸವನ್ನು ಗಳಿಸಿರ್ತಕ್ಕಂಥ ನಾನು ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನವನ್ನು ಆಯ್ಕೆ ಬಯಸಿ ಇವತ್ತು ನಾಮಪತ್ರ ಸಲ್ಲಿಸ್ತಾ ಇದ್ದೀವಿ. ಇಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮೆಲ್ಲ ಸಾಂಸ್ಕೃತಿಕ ಬಳಗ ಮತ್ತು ಇಡೀ ಕಲಬುರಗಿ ಜಿಲ್ಲೆಯಾದ್ಯಂತ ಇರತಕ್ಕಂಥ ಎಲ್ಲ ಸಾಹಿತ್ಯ ಪ್ರೇಮಿಗಳು, ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವನೀಯ ಸದಸ್ಯರು ತಮ್ಮ ಆಶೀರ್ವಾದದ ರೂಪದೊಳಗೆ ನಮ್ಮನ್ನು ಒಂದು ಗೌರವಯುತವಾಗಿರ್ತಕ್ಕಂಥ ಮತ್ತು ಹೆಚ್ಚು ಮೌಲ್ಯಯುತ ಹೊಂದಿರತಕ್ಕಂಥ ಮತವನ್ನು ನೀಡೋದ್ರ ಮೂಲಕ ಮತ್ತಷ್ಟು ಕನ್ನಡದ ಸೇವೆಯನ್ನು ಮಾಡಲಿಕ್ಕೆ ತಾವು ಅವಕಾಶ ಮಾಡಿಕೊಡಬೇಕು ಅಂತೇಳಿ ತಮ್ಮೆಲ್ಲ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಇಂಥ ಇವತ್ತಿನ ಕರೋನಾದ ಸಂಕಷ್ಟದ ಸಂದರ್ಭದಲ್ಲೂ ಕೂಡ ಕನ್ನಡದ ಕೆಲಸವನ್ನು, ಕನ್ನಡವನ್ನು ಕಟ್ತಕ್ಕಂಥ ಕೆಲಸ ಕೂಡ ಇವತ್ತು ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ. ಆ ಮೂಲಕ ಕರೋನಾವನ್ನು ಈ ದೇಶದಿಂದ, ಈ ಸಮಾಜದಿಂದ ಒಂದು ಹೊಗಳಾಡಿಸ್ತಕ್ಕಂಥ ಕೆಲಸವನ್ನು ಎಲ್ಲರೂ ಒಟ್ಟಾಗಿ ಮಾಡೋಣ. ಆ ಕರೋನಾದ ಸರ್ಕಾರದ ಕರೋನಾದ ಒಂದು ನಿಯಮಗಳು ಕೂಡ ನಾವು ಪಾಲಿಸೋದ್ರ ಮೂಲಕ ಇವತ್ತು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ಯಾವತ್ತೂ ನಮ್ಮ ಮೇಲೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೀನಿ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಶಸ್ತಿ ಪುರಸ್ಕೃತರಾದ ಎಬಿ ಹೊಸಮನಿ ಅವರು ಇಂದು ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಗಾಗಿ ಅಧ್ಯಕ್ಷ ಸ್ಥಾನಕ್ಕಾಗಿ ತಮ್ಮ ನಾಮಪತ್ರವನ್ನು ಸಲ್ಲಿಸಿದರು. ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಚುನಾವಣೆಯಲ್ಲಿ ಎಬಿ ಹೊಸಮನಿ ಅವರು ಸ್ಪರ್ಧೆ ಮಾಡಿದ್ದು, ಇವರು ಕಳೆದ 30 ವರ್ಷಗಳಿಂದ ಸಮಾಜ ಸೇವೆಯಲ್ಲಿದ್ದಾರೆ. ಸರ್ಕಾರದ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ಅನೇಕ ಸಂಘ ಸಂಸ್ಥೆಗಳು ಕೂಡ ಇವರಿಗೆ ಸನ್ಮಾನಿಸಿದ್ದಾರೆ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲೂ ಇವರು ಸನ್ಮಾನಿತರಾಗಿದ್ದಾರೆ. ಇತ್ತೀಚೆಗೆ 2 ಪುಸ್ತಕಗಳನ್ನು ಸಾಹಿತ್ಯ ಲೋಕಕ್ಕೆ ಲೋಕಾರ್ಪಣೆ ಮಾಡಿದ್ದಾರೆ. ಸಾಹಿತಿಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಕಾವ್ಯಕುಂಚ ಗಾಯನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದರು. ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುವುದರ ಮೂಲಕ ಇವರು ಸಾಹಿತ್ಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದಾರೆ. ಕನ್ನಡ ನಾಡು ನುಡಿ, ನೆಲ ಜಲ, ಪರಂಪರೆ, ಸಾಹಿತ್ಯ ಸಂಸ್ಕೃತಿಗಳ ಕುರಿತಂತೆ ಅಪಾರ ಒಲವು, ಪ್ರೀತಿ, ಅಭಿಮಾನವನ್ನು ಹೊಂದಿರುವ ಇವರು ಕನ್ನಡ ಭುವನೇಶ್ವರಿಯ ತೇರನ್ನು ಎಳೆಯಲು ಉತ್ಸುಕರಾಗಿದ್ದಾರೆ. ಇವರು ಕಲಬುರಗಿ ಜಿಲ್ಲೆಯ ಅಧ್ಯಕ್ಷ ಸ್ಥಾನ ದಕ್ಕಿದರೆ ಅದನ್ನು ಅಧಿಕಾರ ಎಂದು ಭಾವಿಸದೆ ಕನ್ನಡ ಸೇವೆ ಮಾಡಲು ದೊರೆತ ಅಮೂಲ್ಯ ಸದಾವಕಾಶ ಎಂದು ಪರಿಭಾವಿಸುವ ಮನೋಭಾವನೆಯನ್ನು ಹೊಂದಿದ್ದಾರೆ. ಈ ನಿಟ್ಟಿನಲ್ಲಿ ಸಹೃದಯ ಸದಸ್ಯರುಗಳು ತಮ್ಮ ಬೆಂಬಲ ಹಾಗೂ ಸಹಕಾರ ನೀಡುವಂತೆ ಎಬಿ ಹೊಸಮನಿ ಅವರು ಮನವಿ ಮಾಡಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಅವರು ಅಧ್ಯಕ್ಷ ಸ್ಥಾನಕ್ಕಾಗಿ ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. 2020 December 18 ಜರುಗಿದ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಮೊದಲನೆಯ ಕಾರ್ಯಕಾರಿಣಿ ಸಮಿತಿಯ ಸಭೆಯ ಕುರಿತು ಇಂದು ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ 1ನೇ ಕಾರ್ಯಕಾರಿ ಸಮಿತಿಯ ಸಭೆಯು ದಿನಾಂಕ 28 December 2020 ಜರುಗಿದ್ದು, ಆ ಸಭೆಯಲ್ಲಿ ಅಂಗೀಕರಿಸಿದ ವಿಷಯಗಳ ಕುರಿತು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಸಮಾಜದಲ್ಲಿ ವೈಚಾರಿಕತೆ, ವೈಜ್ಞಾನಿಕತೆ ಇವನ್ನು ಹುಟ್ಟಾಕ ಸಲುವಾಗಿ, ಮೂಢನಂಬಿಕೆ ಕಂದಾಚಾರವನ್ನು ತೊಲಗಿಸುವ ಸಲುವಾಗಿ ಅಹರ್ನಿಶಿ ಹೋರಾಟ ಮಾಡ್ತಲೇ ಬಂದಿದ್ದಾರೆ. ಬಹುಶಃ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಅಯ್ಯಪ್ಪ ಸ್ವಾಮಿಗೆ ಒಂದು ದೊಡ್ಡ ಪ್ರಕರಣ ಆಯಿತು. ಏನಂದರೆ ಜ್ಯೋತಿ ಬರ್ತಾ ಇತ್ತಲ್ಲ, ಆ ಜ್ಯೋತಿ ಕೃತಕವಾಗಿ ಮಾಡಿದ್ದಾರೆ ಅನ್ನುವಂಥ ಮುಖ್ಯವಾಗಿ ಸಂಶೋಧಿಸಿಕೊಟ್ಟವರು ಉಲ್ಕಲ್ ನಟರಾಜರು. ಆ ಸಂದರ್ಭದಲ್ಲಿ ಅವ್ರ ಮೇಲೆ ಅನೇಕ ಸಲ ಹಲ್ಲೆಗಳಾದವು, ಆಮೇಲೆ ಅನೇಕ ಕಷ್ಟ ನಷ್ಟ ಇವೆಲ್ಲವನ್ನು ಅನುಭವಿಸಿದ್ದಾರೆ. ಹೀಗೆ ಆಮೇಲೆ ಇನ್ನೊಂದು ಮುಖ್ಯವಾಗಿ ಇವರು ಏನಂದರೆ ಆರೋಗ್ಯ ಇಲಾಖೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆರೋಗ್ಯ ಇಲಾಖೆ ಅಂದರೆ TB ಕ್ಷಯರೋಗದ ಸಲುವಾಗಿ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಸರ್ಕಾರ ಅವ್ರನ್ನ ನೇಮಕ ಮಾಡಿದೆ. ಈಗಾಗಲೇ ಈ ಸಂಘಟನೆ ಹುಟ್ಟು 2 ತಿಂಗಳಾದರೂ ಸಹಿತ 2 ತಿಂಗಳಲ್ಲೇ ಸುಮಾರು 32,000 ಅಧಿಕ ಸದಸ್ಯರು ನೋಂದಣಿ ಆಗಿರುವಂಥದ್ದು ಇದರ ವಿಶೇಷತೆ ಅನ್ಬೋದು. ನಮ್ಮ ಕಲಬುರಗಿ ಜಿಲ್ಲೆಯನ್ನು ಸಮಿತಿ ಮಾಡಿದ್ದೇವೆ. ಆ ಸಮಿತಿಯಲ್ಲಿ ಗೌರವಾಧ್ಯಕ್ಷ ರವೀಂದ್ರ ಸಾಬಾಜಿ ನಾನು,
ಅಧ್ಯಕ್ಷರಾಗಿ ಡಾಕ್ಟರ್ ಬಸವರಾಜ್ ಚಟ್ನಳ್ಳಿಯವರು, ಉಪಾಧ್ಯಕ್ಷರಾಗಿ ನೀಲ್ಕಂಠ್ ಔಂಟಿಯವರು, ಮಹಿಳಾ ಉಪಾಧ್ಯಕ್ಷರಾಗಿ ಶಾಂತ ಅಷ್ಟಗಿಯವರು, ಪ್ರಧಾನ ಕಾರ್ಯದರ್ಶಿಗಳಾಗಿ ಶಿವರಂಜನ್ ಸತ್ಯಂಪೇಟೆಯವರು, ಕೋಶಾಧ್ಯಕ್ಷರಾಗಿ ಹನುಮಂತರಾವ್ ಐನೂಲಿಯವರು, ಸಹಕಾರ್ಯದರ್ಶಿಯಾಗಿ ಪರಮೇಶ್ವರ್ ಶೆಟ್ಕರ್ ಅವರು, ಇನ್ನೊಬ್ಬರು ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಅಶೋಕ್ ದೊಡ್ಡಮನಿಯವರು, ಆಮೇಲೆ ನಿರ್ದೇಶಕರಾಗಿ ಶಿವರಾಜ್ ಅಂಡಿಗೆಯವರು, ಸಂತೋಷ್ ಹೂಗಾರ್ ಅವರು, ಬಸವರಾಜ್ ಕಲ್ಲಾ ಅವರು, ಸತೀಶ್ ಸಜ್ಜನ್ ಅವರು, ಅಯ್ಯಣ್ಣ ನಂದಿಯವರು, ಶ್ರೀ ಸಿದ್ದರಾಮ್ ರಾಜಮನೆಯವರು, ಸಂಗಣ್ಣ ಗುಳಿಗೆಯವರು. ಹೀಗೆ ನಾವು 17 ದಿನದೊಂದು ಜಿಲ್ಲಾ ಸಮಿತಿಯನ್ನು ಮಾಡಿದ್ದೇವೆ. ಅಲ್ಲದೆ ಪ್ರತಿ ಎಲ್ಲ ತಾಲೂಕಿನ ಕಮಲಾಪುರ ತಾಲೂಕು ಅಂದ್ಬಿಟ್ಟು ಇಡೀ 9 ತಾಲೂಕುಗಳ ಸಂಘಟನೆಯನ್ನು ನಾವು ಈಗಾಗಲೇ ಮಾಡಿದ್ದೇವೆ. 1994 ವೈಜ್ಞಾನಿಕ ಮತ್ತು ವೈಚಾರಿಕತೆಗಾಗಿ ಜೀವದ ಹಂಗು ತೊರೆದು ನಾವು ಈ ಕ್ಷೇತ್ರದಲ್ಲಿ ಒಂದಿಷ್ಟು ವ್ಯವಸಾಯ ಮಾಡ್ಕೊಂಡು ಬಂದಿದ್ದೀವಿ. ಪ್ರಾಮಾಣಿಕವಾಗಿ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ಮಾಡ್ಕೊಂಡು ಬಂದಿದ್ದೀವಿ. ಈ ವೈಜ್ಞಾನಿಕ ವ್ಯವಸಾಯ ಕ್ಷೇತ್ರದಲ್ಲಿ ಭಾಳಷ್ಟು ಕಷ್ಟಗಳು ಇವೆಲ್ಲವೂ ಕೂಡ ಇದೆ. ಆದರೆ ನಾನು ಕಂಡುಕೊಂಡಂಥ ಒಂದು ಸತ್ಯ ಏನು ಅಂತಂದರೆ, ನಾವೆಷ್ಟೇ ವೈಜ್ಞಾನಿಕತೆಯನ್ನು ವೈಚಾರಿಕತೆಯನ್ನು ಜನರಲ್ಲಿ ಮೂಡಿಸ್ತಾ ಇದ್ದರೂ ಇನ್ನೂ ಕೂಡ ಮಡಿವಂತಿಕೆ ಅಂತಕ್ಕಂಥದ್ದು, ಮನಸ್ಸಿನ ಕ್ಷುಲ್ಲಕ ಮನೋಭಾವಗಳು, ದುರ್ಬಲ ಮನಸ್ಸುಗಳು ಆಸು ಒಕ್ಕಾಗಿವೆ. ಆ ನಿಟ್ಟಿನಲ್ಲಿ ನಾವೊಬ್ಬರ ಕೈಲಿ ಸಾಧ್ಯ ಆಗಲ್ಲ, ಜನರ ಬಳಿಗೆ, ಮನದ ಬಳಿಗೆ ವಿಜ್ಞಾನವನ್ನು ಕೊಂಡೊಯ್ಯುವಂಥ, ಮನೆಯ ಬಳಿಗೆ ವಿಜ್ಞಾನವನ್ನು ಕೊಂಡೊಯ್ಯುವಂಥ, ನಮ್ಮ ನಡೆಗೆ ಮನದ ನಡೆಗೆ ಅಂತ, ವಿಜ್ಞಾನದ ನಡೆಗೆ ಮನದ ನಡೆಗೆ, ಮನಧ್ವನಿಯಾಗಿ ಈ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತನ್ನು 1929 ಕುವೆಂಪು ಹುಟ್ಟಿದ ದಿನ, ವೈಚಾರಿಕತೆಯನ್ನು ಗುಡಿ ಚರ್ಚ್ ಮಸಜೀದಿಗಳನ್ನು ಬಿಟ್ಟು ಹೊರಬನ್ನಿ ಅಂತ ಹೇಳಿದಂಥ ಒಬ್ಬ ಐತಿಹಾಸಿಕ ಸಾಹಿತ್ಯಿಕ ಕ್ಷೇತ್ರದ ದಿಗ್ಗಜರಲ್ಲಿ ಕುವೆಂಪುರವರ ಹೆಸರಿನಲ್ಲಿ ಅವತ್ತು ನಾವು ಹುಟ್ಟಾಕಿದ್ದೀವಿ. ಇಲ್ಲಿ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳಿದ್ದಾರೆ, ಜಿಲ್ಲಾಧ್ಯಕ್ಷರುಗಳಿದ್ದಾರೆ. ನಮಗೆ ಗೊತ್ತಿರಲಿಲ್ಲ ವಿಜ್ಞಾನಕ್ಕೆ ಇಷ್ಟೊಂದು ಮಹತ್ವ ಇದೆಯಾ ಅಂತ ಹೇಳಿ. ಆದರೆ ವಿಜ್ಞಾನಕ್ಕೂ ವೈಚಾರಿಕತೆಗೂ ಮನಸ್ಸುಗಳಿವೆ ಅನ್ನೋದನ್ನು ಕೇವಲ 2 32,000 ಹೆಚ್ಚು ಸದಸ್ಯರಾಗಿದ್ದಾರೆ. ಅಲ್ಲೇ ಗೊತ್ತಾಗುತ್ತೆ ನಾವು ಪ್ರಗತಿ ಆಗ್ತಾ ಇದ್ದೇವೆ, ಮನಸ್ಸಿನ ಮಡಿವಂತಿಕೆಯಿಂದ ಹೊರಗಡೆ ಬರ್ತಾ ಇದ್ದೇವೆ. ಮನಸ್ಸನ್ನು ಮಡಿವಂತಿಕೆ ಅಂದರೆ ಏನು ಅಂತಂದರೆ ಪ್ರಜ್ಞಾವಂತಿಕೆಯನ್ನು ಬೆಳೆಸ್ಕೊಳ್ಳೋದು ಅಂತಷ್ಟೇ. ಪ್ರಜ್ಞಾವಂತಿಕೆ ಅಂದರೆ ಏನು ಅಂದರೆ ಒಂದಿಷ್ಟು ವಿವೇಚನೆ ಮಾಡುವ, ವಿಶ್ಲೇಷಣೆ ಮಾಡುವ, ವಿಮರ್ಶೆ ಮಾಡುವ ಮನೋಭಾವವನ್ನು ಬೆಳೆಸುವಂಥ ಮನೋಧರ್ಮವನ್ನು ಮಾತ್ರ ನಮ್ಮ ಸಂಸ್ಥೆ ಹುಟ್ಟ ಧ್ಯೇಯವನ್ನು ಇಟ್ಕೊಂಡಿದೆ. ನಮ್ಮ ಸಂಸ್ಥೆಯ ಉದ್ದೇಶ ಇಷ್ಟೇ. ಎಲ್ಲಿ ಮರುಢ್ಯತೆ ಇದೆ, ಎಲ್ಲಿ ಕಂದಾಚಾರ ವಾಮಾಚಾರಗಳು ಮಾಟ ಮಂತ್ರಗಳಿವೆ ಅವುಗಳ ವಿರುದ್ಧ ಅಲ್ಲಿನ ಮನಸ್ಸುಗಳೇ ಹೋರಾಟ ಮಾಡಬೇಕು ಅಂತ. ಯಾರೋ ಬಂದು ಎಲ್ಲಿಂದಲೋ ಬಂದು ಹೋರಾಟ ಮಾಡೋದ್ರಿಂದ ಮಾಡೋಕ್ಕಾಗಲ್ಲ. ಸ್ಥಳೀಯ ಒಬ್ಬ ಗಟ್ಟಿತನದ ಮನಸ್ಸು, ಪ್ರಬುದ್ಧ ಮನಸ್ಸು, ಗಟ್ಟಿತನಗೊಳ್ತಿರ್ತಕ್ಕಂಥ ಸದೃಢವಾದ ಮನಸ್ಸು, ಆ ದುರ್ಬಲ ಮನಸ್ಸನ್ನು ಏನು ನೋವು ತಿಂತ ಇದೆ ಆ ಮನಸ್ಸಿನ, ಆ ದುರ್ಬಲ ಮನಸ್ಸನ್ನು ಸದೃಢವಾದ ಮನಸ್ಸಿನ ಕಡೆಗೆ ಬರುವಂಥ ಒಂದು ವ್ಯವಸ್ಥಿತೆಯನ್ನು ಮಾಡುವಂಥ ಉದ್ದೇಶ ನಮ್ಮ ಸಂಸ್ಥೆದಾಗಿದೆ. ನಮ್ಮ ಸಂಸ್ಥೆ ಒಂದು ಗುರಿಯನ್ನು ಹೊಂದಿದೆ. ಜೂನ್ 5 100,000 ಮೆಂಬರ್ಸನ್ನು ರಾಜ್ಯದಾದ್ಯಂತ ಮಾಡಬೇಕು ಅಂತ ಸದಸ್ಯತ್ವ ಅಭಿಯಾನವನ್ನು ಇಟ್ಕೊಂಡಿದ್ದೇವೆ. ಅದಕ್ಕೆ ಪ್ರತಿ ದಿನ ನಾವು TPಯನ್ನು ಹಾಕ್ಕೊಂಡು ಬರ್ತಾ ಇದ್ದೇವೆ. ಸದಸ್ಯತ್ವ ಅಭಿಯಾನ ನಮ್ಮದು ಮೊದಲು, ಆಮೇಲೆ ಆ ಸದಸ್ಯರಿಗೆ ಈ ವಿಜ್ಞಾನ ಪರಿಷತ್ತಿನ, ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಉದ್ದೇಶ ಏನು, ಧ್ಯೇಯೋದ್ದೇಶಗಳೇನು ಅನ್ನೋದನ್ನು ಮೊದಲು ಗಟ್ಟಿತನಗೊಳಿಸ್ಬೇಕು, ಮನವರಿಕೆ ಮಾಡಿಕೊಡ್ಬೇಕು. ಕೇವಲ ಅಧಿಕಾರಕ್ಕಾಗಿ ಅಲ್ಲ ನಮ್ಮ ಸಂಸ್ಥೆ, ಕೇವಲ ಹೆಸರಿಗಾಗಿ ಅಲ್ಲ ನಮ್ಮ ಸಂಸ್ಥೆ, ಅಲ್ಲಿರುವ ಮೌಢ್ಯತೆಯನ್ನು ಬೇರು ಸಹಿತ ಕಿತ್ತಾಕುವಂಥ ಮನಸ್ಥಿತಿ ಇರ್ತಕ್ಕಂಥವ್ರನ್ನ ನಾವು ತರಬೇತಿಗೊಳಿಸ್ತಾ ಇದ್ದೀವಿ. 2 ಚಿತ್ರದುರ್ಗದಲ್ಲಿ ರಾಜ್ಯಾದ್ಯಂತ ಬರುವಂಥ ಎಲ್ಲ ಸದಸ್ಯರುಗಳಿಗೆ, ಅಂದರೆ ತಾಲೂಕು ಮತ್ತು ಜಿಲ್ಲಾ ಸದಸ್ಯರುಗಳಿಗೆ, ಅಧ್ಯಕ್ಷರುಗಳಿಗೆ ತರಬೇತಿ ಕೊಡ್ತೀವಿ. ಅದಾದ ನಂತರ ಕುವೆಂಪು ಕವಿಶೈಲದಲ್ಲಿ ಜೂನ್ 1 ನಾವು ಅಲ್ಲಿ ಸಂಘಟನೆ ಮಾಡುವ, ಅಲ್ಲಿ 1-4 ತರಬೇತಿಯನ್ನು ಕೊಡ್ತೇವೆ. ತರಬೇತಿ ಕೊಟ್ಟಾದ ಮೇಲೆ ಅವರ ಹಳ್ಳಿಗಳಿಗೆ ಹೋಗಿ ಒಂದಿಷ್ಟು ವಿಜ್ಞಾನವನ್ನು
ಒಂದಿಷ್ಟು ವೈಚಾರಿಕತೆಯನ್ನು ಬೆಳೆಸುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಯೂಟ್ಯೂಬ್ ನಲ್ಲಿ ಸುದ್ದಿ ಸಮಯ ಕಲಬುರಗಿ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ನಲ್ಲಿ ಸುದ್ದಿ ಸಮಯ ಕಲಬುರಗಿ ಪೇಜ್ ಅನ್ನ ಲೈಕ್ ಮಾಡಿ. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.